students ili quantitative methods athwa mtbd okay na see mtbd athwa qmb nalli bcom 2018 ke ondu 2 marks ke ondu 6 marks ke innu ondu 6 marks ke innondu section c nalli 7 marks ke okay na ottu 28 marks ge kelidare nodi idu ottu 6 8 8 plus 6 is 14 14 plus 7 is to 21 ಆಲ್ಮೋಸ್ಟ್ 21 ಮಾರ್ಕ್ಸ್ ಕೇಳಿಲ್ಲ 21 ಮಾರ್ಕ್ಸ್ ಅರ್ಥ ಆಗ್ತಿದ್ಯಾ ಸೊ ಹೆಂಗ್ ಮಾಡೋದು ಅಂತ ನೋಡೋಣ ಈಗ ಫಸ್ಟ್ ಕ್ವಶನ್ ನೋಡಿ ಇಫ್ ಎಕ್ಸ್ ಈಸ್ ಟು 18 ಇಸ್ ಈಕ್ವಲ್ಸ್ ಟು 300 ಈಸ್ ಟು 6 ಫೈವ್ ಎಕ್ಸ್ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಎಕ್ಸ್ ಈಸ್ ಟು 18 ಅನ್ನ ಎಕ್ಸ್ ಈಸ್ ಟು 18 ಅನ್ನ ನಾವು ಇನ್ನೊಂದ್ ತರ ಬರೀಬಹುದು ಏನದು ಅಂದ್ರೆ ಎಕ್ಸ್ ಬೈ 18 ಅಂತ ಬರೀಬಹುದು ಹಾಗೆ 300 ಈಸ್ ಟು 6 ಅನ್ನ ನಾವು 300 ಡಿವೈಡೆಡ್ ಬೈ 6 ಅಂತ ಬರೀಬಹುದು ಓಕೆನಾ ಈಗ ಇಸ್ ಈಕ್ವಲ್ಸ್ ಟು ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಇಂಟು 6 ಈಸ್ 6 ಎಕ್ಸ್ ಇಸ್ ಈಕ್ವಲ್ಸ್ ಟು 300 ಇಂಟು 18 ಮಾಡಿದ್ರೆ ಎಷ್ಟು ಬರುತ್ತಪ್ಪ 5400 ಬರುತ್ತೆ ಕರೆಕ್ಟಾ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 5400 ಡಿವೈಡೆಡ್ ಬೈ 6 ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 900 ಬರುತ್ತೆ ಇಷ್ಟೇನಪ್ಪ ಇದಕ್ಕೆ 2 ಮಾರ್ಕ್ಸ್ ಇಸಿ ಇಲ್ವಾ ಇಸಿ ಹಾಗೇನೆ 6 ಮಾರ್ಕ್ಸ್ ಕ್ವಶನ್ ನೋಡೋಣ ಓಕೆನಾ ಸಾಲ್ವ್ ಫಾರ್ ಎಕ್ಸ್ ಎಫ್ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 3 ಇಂಟು ಎಕ್ಸ್ ಮೈನಸ್ 1 ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಣ ಓಕೆನಾ ಸಿಂಪ್ಲಿಫೈ ಮಾಡ್ಕೊಂಡು ಏನ್ ಮಾಡಬಹುದು ಮ್ಯಾಕ್ಸಿಮಮ್ ಟ್ರೈ ಮಾಡ ಈಗ 5x ಫಸ್ಟ್ ಈ 5x ಅನ್ನ ಇದರಿಂದ ಇದರಿಂದ ಮಲ್ಟಿಪ್ಲೈ ಮಾಡ 5x ಇಂಟು ಎಕ್ಸ್ ಅಂತ ಹೇಳಿದ್ರೆ 5x ಸ್ಕ್ವೇರ್ ಓಕೆನಾ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ 5x ಇಂಟು 3 ಅಂದ್ರೆ 15x ಕರೆಕ್ಟಾ ಅಲ್ಲಿಗೆ ಇದು ಇವೆರಡರಿಂದ ಮಲ್ಟಿಪ್ಲೈ ಮಾಡಿದ್ವಿ ನೆಕ್ಸ್ಟ್ ಯಾವ್ದಿದೆ 1 ಇದೆ 1 ಇಂಟು ಎಕ್ಸ್ ಅಂದ್ರೆ 1x ಅಥವಾ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಈಸ್ ಪ್ಲಸ್ 1 ಇಂಟು 3 ಈಸ್ 3 ಈಗ ಇದನ್ನ ಸಿಂಪ್ಲಿಫೈ ಮಾಡ 3 ಇಂಟು ಎಕ್ಸ್ ಈಸ್ 3x ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 3 ಒನ್ಸ್ 3 ಕರೆಕ್ಟಾ ಈಗ 5x ಸ್ಕ್ವೇರ್ 15x ಪ್ಲಸ್ 1x ಈಸ್ 16x ಕರೆಕ್ಟಾ ಈ ಪ್ಲಸ್ 3x ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 3x ಆಗುತ್ತೆ ಈ ಪ್ಲಸ್ 3 ಹಾಗೆ ಉಳಿಸ್ಕೋಣ ಈ ಮೈನಸ್ 3 ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ 3 ಆಗುತ್ತೆ ಕರೆಕ್ಟಾ ಇಸ್ ಈಕ್ವಲ್ಸ್ ಟು 0 ಈಗ 5x ಸ್ಕ್ವೇರ್ ಹಾಗೆ ಉಳಿಸ್ಕೋಣ 16x ಅಲ್ಲಿ 3x ಹೋದ್ರೆ ಇಲ್ಲ 13x ಇರುತ್ತೆ ಪ್ಲಸ್ 3 ಪ್ಲಸ್ 3 ಎಷ್ಟಾಯ್ತು ಟೋಟಲ್ ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0 ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಬರ್ತಾ ಇದೆ ನಾನೇನ್ ಮಾಡ್ತೀನಿ ಅಂದ್ರೆ ಈ ಪ್ಲಸ್ 6 ಏನಾದ್ರೂ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 6 ಆಗುತ್ತೆ ಸಾರಿ ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0 ಈಗ ಎ ಇಸ್ ಈಕ್ವಲ್ಸ್ ಟು 5 ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 30 ಸಿ ಇಸ್ ಈಕ್ವಲ್ಸ್ ಟು ಪ್ಲಸ್ 6 ಪ್ಲಸ್ 3 ಪ್ಲಸ್ 3 ಎಷ್ಟಾಯ್ತು ಪ್ಲಸ್ 6 ಆಯ್ತು ಓಕೆನಾ ಅವಾಗಲೇ ಅಂದ್ರೆ ನಾನು ಅಕ್ಕಡೆ ತಗೋಣ ಅಂತ ನೋಡಿದೆ ಇದು ಫಾರ್ಮುಲಾ ಮೆಥಡ್ ಅಲ್ಲಿ ಇರೋದ್ರಿಂದ ನೋಡಿ ಈ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎರಡು ಫಾರ್ಮುಲಾ ಮೆಥಡ್ ಅಲ್ಲೇ ಮಾಡಬೇಕು ಎಕ್ಸ್ ಸ್ಕ್ವೇರ್ ಬಂದಿದೆ ಅಂತ ಹೇಳಿದ್ರೆ ಓಕೆನಾ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಎಕ್ಸ್ ಇದ್ರೆ ನಂಬರ್ ಇದ್ರೆ ಪಕ್ಕ ಅದೆಂತದೋ ಫಾರ್ಮುಲಾ ಓಕೆನಾ ಈಗ ಇದನ್ನ ಫಾರ್ಮುಲಾ ಮೆಥಡ್ ನಲ್ಲಿ ಮಾಡ್ಬೇಕಾಗುತ್ತೆ ಈಗ ಫಾರ್ಮುಲಾ ಮೆಥಡ್ ಅಲ್ಲಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ರೂಟ್ ಡಿವೈಡೆಡ್ ಬೈ 2 ಇಂಟು ಎ ಕರೆಕ್ಟ್ ಇರಪ್ಪ ಈಗ ನಮಗೆ ಮೈನಸ್ ಬಿ ಮೈನಸ್ ಆಫ್ ಮೈನಸ್ 13 ಕರೆಕ್ಟಾ ಪ್ಲಸ್ ಆರ್ ಮೈನಸ್ ಮೈನಸ್ 13 ಸ್ಕ್ವೇರ್
माइनस 4 इंटू 5 इंटू 60 डिवाइडेड बाय 2 इंटू 5 करेक्टा ही का माइनस इंटू माइनस प्लस 13 आयतु प्लस और माइनस 13 इंटू 13 अंत 169 बनते ओकेना 169 ಅದು ಮೈನಸ್ ಟು ಮೈನಸ್ ಪ್ಲಸ್ 169 ಆಯ್ತು ಇಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀನಿ ನಾ ಕೈಯಿಂದ 20 20 ಇಂಟು 6 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 120 120 ಆಗುತ್ತೆ ಕರೆಕ್ಟಾ ಡಿವೈಡೆಡ್ ಬೈ 5 ರಗ್ಲ ಆಗ್ತದೆ ಕರೆಕ್ಟಾ ಈಗ 13 ಹಾಗೆ ಉಳಿಸ್ಕೊಳ್ತೀನಿ ಪ್ಲಸ್ ಆರ್ ಮೈನಸ್ 169 ಅಲ್ಲಿ 120 ಹೋದ್ರೆ 49 ಬರುತ್ತೆ ರೂಟ್ ಡಿವೈಡೆಡ್ ಬೈ 10 ಕರೆಕ್ಟಾ ಈಗ 13 ಪ್ಲಸ್ ಆರ್ ಮೈನಸ್ 49 ಗೆ ರೂಟ್ ಬಿಡಿಸಿದ್ರೆ ಎಷ್ಟು ಬರುತ್ತೆ 7 ಬರ್ತಾರೆ ಡಿವೈಡೆಡ್ ಬೈ 10 ಇದೆ ಆನ್ಸರ್ ಇಷ್ಟು ಹಾಕಿಟ್ಬಿಟ್ರು ಸಾಕು ಇದಕ್ಕೆ ನೋಡಪ್ಪ 6 ಮಾರ್ಕ್ಸ್ ಅಪ್ಪ ಒಂದು ಒಂದು ಸ್ಕ್ರಾಚ್ ಎಲ್ಲೂ ಏನು ಮಾಡಿಲ್ಲ ಕರೆಕ್ಟಾ ಇದೇ ಫಾರ್ಮುಲಾ ಹಾಕಿ ಈ ಪ್ರಾಬ್ಲಮ್ ನ ಇನ್ನೊಂದು 6 ಮಾರ್ಕ್ಸ್ ನೋಡಿ ಎರಡು ಫಾರ್ಮುಲಾ ಮೆಥಡ್ ಹೇಳಿದ್ದಾರೆ ಫಸ್ಟ್ ಈ ಕ್ವಶನ್ ನೋಡಿದ ತಕ್ಷಣ ಇದು ಫಾರ್ಮುಲಾ ಮೆಥಡ್ ಅಂತ ಅರ್ಥ ಆಗಲ್ಲ ಆದ್ರೆ ನಾವು ಸಿಂಪ್ಲಿಫೈ ಮಾಡಿದ್ಮೇಲೆ ಮಾತ್ರವೇ ಅದು ಫಾರ್ಮುಲಾ ಮೆಥಡ್ ಅಂತ ಅರ್ಥ ಆಗುತ್ತೆ ಕ್ಲಿಯರಾ ಈಗ ಇದನ್ ಮಾಡ ಈಗ ಇಲ್ಲಿ ಎ ಇಸ್ ಈಕ್ವಲ್ಸ್ ಟು 9 ಬಿ ಇಸ್ ಈಕ್ವಲ್ಸ್ ಟು ಮೈನಸ್ 3 ಸಿ ಇಸ್ ಈಕ್ವಲ್ಸ್ ಟು ಮೈನಸ್ 2 ಕರೆಕ್ಟ್ ಏನಪ್ಪ ಈಗ ಫಾರ್ಮುಲಾ ಏನಿದೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೈರ್ ಮೈನಸ್ 4 ಎ ಸಿ ರೂಟ್ ಡಿವೈಡೆಡ್ ಬೈ 2 ಇಂಟು ಎ ಕರೆಕ್ಟಾ ಈಗ ಮೈನಸ್ ಬಿ ಅಂದ್ರೆ ಮೈನಸ್ ಬಿ ಎಷ್ಟಿದೆ ಮೈನಸ್ 3 ಇದು ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೈರ್ ಅಂದ್ರೆ ಮೈನಸ್ 3 ಸ್ಕ್ವೈರ್ ಕರೆಕ್ಟಾ 4 ಇಂಟು 9 ಇಂಟು ಮೈನಸ್ 2 ಡಿವೈಡೆಡ್ ಬೈ 2 ಇಂಟು 9 ಕರೆಕ್ಟ್ ಏನಪ್ಪ ಈಗ ಮೈನಸ್ ಇಂಟು ಮೈನಸ್ ಏನಪ್ಪ ಪ್ಲಸ್ ಆಯ್ತು ಪ್ಲಸ್ ಆರ್ ಮೈನಸ್ 3 3 ಇಸ್ 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು 9 18 18 ಇಂಟು 4 18 ಇಂಟು 4 72 72 ಕರೆಕ್ಟಾ ಇದು 9 2 18 ಆಯ್ತು ಕರೆಕ್ಟ್ ಏನಪ್ಪ ಈಗ 3 ಹಾಗೆ ಉಳಿಸ್ಕೊಳ್ತೀನಿ ನೋಡಿ 9 ಪ್ಲಸ್ 72 ಅಂದ್ರೆ 81 ಆಗುತ್ತೆ ಕರೆಕ್ಟಾ ಇದು 18 ಈಗ 3 ಪ್ಲಸ್ ಆರ್ 81 ಗೆ ಎಷ್ಟು ರೂಟ್ 9 ಕರೆಕ್ಟಾ ಡಿವೈಡೆಡ್ ಬೈ 18 ಆನ್ಸರ್ ಇಷ್ಟೇ ಬೇಕಾದ್ರೆ ಈಗೂ ಹಿಡ್ಬೋದು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದ್ರೆ 3 ಪ್ಲಸ್ 9 ಎಷ್ಟು 12 12 ಡಿವೈಡೆಡ್ ಬೈ 18 ಆದ್ರೂ ಆಗುತ್ತೆ ಅಥವಾ ಮೈನಸ್ 6 ಡಿವೈಡೆಡ್ ಬೈ 18 ಆದ್ರೂ ಆಗುತ್ತೆ ಓಕೆನಾ ಯಾವ್ದಾದ್ರು ಆನ್ಸರ್ ನೀವು ಇಷ್ಟು ಮಾಡಿಬಿಟ್ಬಿಟ್ರು ಸಾಕು ನಿಮಗೆ 6 ಮಾರ್ಕ್ಸ್ ಪಕ್ಕ ಕ್ಲಿಯರ್ ಏನಪ್ಪ ಇದು 2 ಮಾರ್ಕ್ಸ್ 6 ಮಾರ್ಕ್ಸ್ 6 ಮಾರ್ಕ್ಸ್ ಈಗ ಎಲಿಮಿನೇಷನ್ ಮೆಥಡ್ ಮಾಡೋಣ ಒಂದ್ ನಿಮಿಷ ಫುಲ್ ಕಂಪ್ಲೀಟ್ ಮಾಡಿದ ಮೇಲೆ ಬರ್ಕೊಳ್ಳಿ ಅಂತ ಈಗ ಎಲಿಮಿನೇಷನ್ ಮೆಥಡ್ ಮಾಡಬೇಕಾದ್ರೆ ಓಕೆನಾ ನಾವು ಒಂದ್ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕು ಇಲ್ಲ ವೈ ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಒಂದು ಈಕ್ವೇಶನ್ ಅಲ್ಲಿ ಒಂದು ವೈ ಮೈನಸ್ ಇರಬೇಕು ಒಂದು ಪ್ಲಸ್ ಇರಬೇಕು ಇದು ಮೈನಸ್ ಇದೆ ಇದು ಪ್ಲಸ್ ಇದೆ ಕರೆಕ್ಟಾ ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ವೈನ ಕ್ಯಾನ್ಸಲ್ ಮಾಡ್ತೀವಿ ಅದಕ್ಕೆ ಫಸ್ಟ್ ಈಕ್ವೇಶನ್ ನ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಸೆಕೆಂಡ್ ಈಕ್ವೇಶನ್ ನ 3 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಓಕೆನಾ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈಗ 2 2s are 4x minus 2 3s are 6y 19 2s are 38 3 3s are 9x plus 3 2s are 6y 9 3s are 27 ಕರೆಕ್ಟ್ ಈಗ ನೋಡಿ minus 6 plus minus 6y plus 6y cancel ಆಯ್ತು 4x plus 9x ಅಂದ್ರೆ ಎಷ್ಟಾಯ್ತು 13x ಆಯ್ತು ಇದು ಎಷ್ಟಾಯ್ತು 65 ಆಯ್ತು ಕರೆಕ್ಟಾ ಈಗ x ಇಸ್ ಈಕ್ವಲ್ಸ್ ಟು 65 ಡಿವೈಡೆಡ್ ಬೈ 13
5 ಎಸ್ ಬರುತ್ತೆ 5 ಬರುತ್ತೆ ಪಕ್ಕನಾ ಸರ್ ಇನ್ನೊಂದು ಸರಿ ನೋಡು 65 ಡಿವೈಡೆಡ್ ಬೈ 5 13 13 ಎಷ್ಟು 13 ಏ 65 ಡಿವೈಡೆಡ್ ಬೈ 13 65 ಡಿವೈಡೆಡ್ ಬೈ 13 13 5 ಬರುತ್ತೆ 5 ಬರುತ್ತೆ ಈಗ x ವ್ಯಾಲ್ಯೂ ಎಷ್ಟು ಬಂತು ನಮಗೆ 5 5 ಬಂತು ಈಗ y ವ್ಯಾಲ್ಯೂ ಮಾಡಬೇಕು ಅಂದ್ರೆ ಟೇಕ್ ಬೈ ಟೇಕಿಂಗ್ By taking the first equation, okay, na 2x minus 3y is equals to 90. 2 into x value is equal to 5. Y value goti na aage urusko na. Iga minus 3y aage urusko to 90 no aage urusko ki ne. Ili 5 2 sa esa pa 10. 10 plus 10 ikkada bandre na kitha. ಮೈನಸ್ ಟೆನ್ ಆಗುತ್ತೆ ಕರೆಕ್ಟ್ ಈಗ ಮೈನಸ್ ತ್ರೀ ವೈ ಇಸ್ ಈಕ್ವಲ್ಸ್ ಟು ಎಷ್ಟಾಯ್ತು ಮೈನಸ್ ಟೆನ್ ನೈನ್ ಆಯ್ತು ಕರೆಕ್ಟ್ ಏ ಕರೆಕ್ಟ್ ಆಗಿದೆ ಈಗ ವೈ ಇಸ್ ಈಕ್ವಲ್ಸ್ ಟು ನೈನ್ ಡಿವೈಡೆಡ್ ಬೈ ತ್ರೀ ಎಂತದ್ದು ಮೈನಸ್ ಆಗ ವೈ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ಆನ್ಸರ್ ತ್ರೀ ಬರುತ್ತೆ ಇದಕ್ಕೆ ಸೆವೆನ್ ಮಾರ್ಕ್ಸ್ ನೋಡಿ 21 ಮಾರ್ಕ್ಸ್ ನಿಮ್ ಕಣ್ಣು ಎದುರುಗಡೆ 6 6 12 12 7 20 ಎಷ್ಟು 20 22 22 ಮಾರ್ಕ್ಸ್ 25 ಮಾರ್ಕ್ಸ್ ಏ ಇಲ್ವಾ 12 7 ಏನಾ 12 ಮತ್ತೆ 7 ನಾ 7 ಪ್ಲಸ್ 2 ನಾ 21 21 ಮಾರ್ಕ್ಸ್ ಓಕೆನಾ ಬರ್ಕೊಳ್ಳಿ